ಕ್ರಿಕೆಟ್ ಪುಣೆಯಲ್ಲಿಂದು ನಡೆಯುತ್ತಿರುವ ಐಸಿಸಿ ಏಕದಿನ ವಿಶ್ವಕಪ್ ಲೀಗ್ ಹಂತದ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಬಾಂಗ್ಲಾದೇಶ ತಂಡಗಳು ಮುಖಾಮುಖಿಯಾಗಿವೆ ಟಾಸ್ ಗೆದ್ದ ಆಸ್ಟ್ರೇಲಿಯಾ ಮೊದಲು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿತು ಬ್ಯಾಟಿಂಗ್ ಆರಂಭಿಸಿದ ಬಾಂಗ್ಲಾದೇಶ ತಂಡ ನಿಗದಿತ ಐವತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ಮುನ್ನೂರ ಆರು ರನ್ ಗಳಿಸಿ ಆಸ್ಟ್ರೇಲಿಯಾ ಗೆಲ್ಲಲು ಮುನ್ನೂರ ಏಳು ರನ್ಗಳ ಸವಾಲು ನೀಡಿದೆ ಬಾಂಗ್ಲಾದೇಶ ಪರ ತೌಹಿದ್ ಹಿಡ್ರಾಯ್ ಎಪ್ಪತ್ನಾಲ್ಕು ನಿಜಾಮುಲ್ ಹುಸೇನ್ ನಲವತ್ತೈದು ಲಿಟ್ಟಾನ್ ದಾಸ್ ಮತ್ತು ತಂಜಿದ್ ಹಸನ್ ತಲಾ ಮೂವತ್ತಾರು ರನ್ ಗಳಿಸಿದರು ಆಸ್ಟ್ರೇಲಿಯಾ ಪರ ಅಬಾರ್ಟ್ ಅಡಮ್ ಜಂಪಾ ತಲಾ ಎರಡು ಸ್ಟೋಯಿಸ್ ಒಂದು ವಿಕೆಟ್ ಪಡೆದರು ಗುರಿ ಬೆನ್ನತ್ತಿರುವ ಆಸ್ಟ್ರೇಲಿಯಾ ಇತ್ತೀಚಿನ ವರದಿ ಬಂದಾಗ ಮೂವತ್ತೊಂದು ಓವರ್ಗಳಲ್ಲಿ ಎರಡು ವಿಕೆಟ್ ನಷ್ಟಕ್ಕೆ ನೂರ ತೊಂಬತ್ತೆರಡು ರನ್ ಗಳಿಸಿ ಆಡುತ್ತಿದೆ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುತ್ತಿರುವ ಮತ್ತೊಂದು ಪಂದ್ಯದಲ್ಲಿ ಇಂಗ್ಲೆಂಡ್ ಮತ್ತು ಪಾಕಿಸ್ತಾನ ಪಂದ್ಯಗಳು ಮುಖಾಮುಖಿಯಾಗಿವೆ ಟಾಸ್ ಗೆದ್ದ ಇಂಗ್ಲೆಂಡ್ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದ್ದು ಇತ್ತೀಚಿನ ವರದಿ ಬಂದಾಗ ನಲವತ್ತು ಓವರ್ಗಳಲ್ಲಿ ಎರಡು ವಿಕೆಟ್ನಷ್ಟಕ್ಕೆ ಇನ್ನೂರ ನಲವತ್ತು ರನ್ ಗಳಿಸಿ ಆಡುತ್ತಿದೆ ಡೇವಿಡ್ ಮಾಲಾನ್ ಮೂವತ್ತೊಂದು ಜಾನಿ ಬ್ರಿಸ್ಟೋ ಐವತ್ತೊಂಬತ್ತು ರನ್ ಗಳಿಸಿ ಔಟ್ ಆದರು